registered. ಅಪ್ಪ ದಿನ ಬೆಳಿಗ್ಗೆನೆ ನಾವೆಲ್ಲ ಸ್ನಾನ ಮಾಡಿಕೊಂಡು ಫಸ್ಟಿಗೆ ಹೂ ಹಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಲಿನೇ ನಾವು ಹೊರಗಡೆಯಿಂದೆಲ್ಲ ಹೂ ಪರ್ಚೇಸ್ ಮಾಡಿದ್ದು. ಇಲ್ದಿದ್ರೆ ನಾನು ಅಣ್ಣ ಯಾವಾಗಲೂ ಎಲ್ಲರ ಮನೆಗೆ ಹೋಗಿ ಹೂ ಕಿತ್ಕೊಂಡು ಬರ್ತಿದ್ವಿ. ಹಾಗೆ ರೋಡ್ ಸೈಡಲ್ಲೆಲ್ಲ ಹೂವೆಲ್ಲ ಇರ್ತಾ ಇತ್ತು, ಅದನ್ನೆಲ್ಲ ಕಿತ್ಕೊಂಡು ಬರ್ತಾ ಇದ್ವಿ. ಈ ಸಲಿ ಕೊರೋನಾ ಆಗಿರೋದ್ರಿಂದ ಎಲ್ಲ ಎಲ್ಲಿ ಹೋಗ್ಲಿಕ್ಕೂ ಯಾರಿಗೂ ಅಷ್ಟೊಂದು ಧೈರ್ಯ ಇಲ್ಲ. ಹಂಗಾಗಿ ಎಲ್ಲರೂ ನಾವೆಲ್ಲ ಹೊರಗಡೆಯಿಂದನೇ ಹೂ ತಂದ್ವಿ. ಇದು ಸುಮಾರು ವರ್ಷ ಆದಮೇಲೆ ನಾನು ಮನೆಯಲ್ಲೆಲ್ಲ ಹೂ ಹಾಕ್ತಾ ಇರೋದು. ಯಾವಾಗಲೂ ನಾವು ಹಬ್ಬ ಟೈಮಲ್ಲೆಲ್ಲ ಬೆಂಗಳೂರಲ್ಲೇ ಇರ್ತಾ ಇದ್ವಿ. ಹಾಗಾಗಿ ತುಂಬಾ ಒಂಥರ ಖುಷಿ ಅನಿಸುತ್ತೆ. ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆಲ್ಲ ಯಾವಾಗಲೂ ನಮಗೆಲ್ಲ ವರ್ಷನೂ ಅಪ್ಪ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಹೂ ಹಾಕ್ಲಿಕ್ಕೆ ಅಂತೆಲ್ಲ ಹೇಳಿ. ಈ ವರ್ಷ ಕೂಡ ಅಷ್ಟೇ, ತುಂಬಾ ಮೆಮೊರೀಸ್ ಓಣಂ ಅಂದರೆ ನಮ್ಮ ಲೈಫಲ್ಲಿ ತುಂಬಾ ಹ್ಯಾಪಿ ಅನ್ನಿಸ್ತಿದೆ ನನಗೆ ಈ ಡೇ. ಈಗೆಲ್ಲ ಸ್ಕೆಚ್ ಎಲ್ಲ ಹಾಕಿದ್ದಾಯ್ತು, ನಾವೆಲ್ಲ ಸೇರಿ ಈಗ ಹೂ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಮ್ಮ ಓಣಂ ಪೂಕಳಂ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಅಪ್ಪನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಈ ಥರ ಎಲ್ಲರೂ ಸೇರಿ ಹೂ ಎಲ್ಲ ಹಾಕೋದು ಅಂದಾಗಲೇ ಮನಸ್ಸಿಗೆ ತುಂಬಾ ಹ್ಯಾಪಿ ಅನಿಸುವಂಥ ಮೂಮೆಂಟ್. ಈಗ ಒಳಗಡೆ ಒಂದು ಪೂಕಳಂ ಮಾಡಿ ರೆಡಿ ಆಯಿತು, ಅದೇ ಥರ ಈಗ ಹೊರಗಡೆ ಕೂಡ ಒಂದು ಹಾಕ್ತಾ ಇದ್ದೀವಿ ನೋಡಿ. ಅಪ್ಪ ಎಲ್ಲ ಸೇರಿಕೊಂಡು ಹಾಕ್ತಾ ಇದ್ದಾರೆ ನೋಡಿ. ಈಗ ಹೊರಗಡೆ ಎಲ್ಲ ಹಾಕಿ ನಮ್ಮ ಫೈನಲ್ ಆಗಿ ನಮ್ಮ ಪೂಕಳಂ ಇಲ್ಲಿ ರೆಡಿ ಆಗಿದೆ. ಅಪ್ಪ ಈಗ ದೀಪ ಹಚ್ತಾ ಇದ್ದಾರೆ. ಇದಕ್ಕೆ ನಾವು ಓಣಕೋಡಿ ಅಂತ ಹೇಳ್ತೀವಿ. ಮನೆಯಲ್ಲಿರೋರಿಗೆಲ್ಲರಿಗೂ ನಾವು ಹೊಸ ಬಟ್ಟೆ ಎಲ್ಲ ಕೊಡಿಸೋದು, ಅಜ್ಜಿಗೆ ಅಮ್ಮನಿಗೆ ಅತ್ತೆಗೆ ನನಗೆ, ಹಾಗೆ ಕಲೇಶ್ ಅವ್ರ ಅಣ್ಣನ ಮಕ್ಕಳಿಗೆ ಎಲ್ಲರಿಗೂ ತಗೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೆಜಿಸ್ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಇವಾಗ ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಕಲೇಶ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಹೂವೆಲ್ಲ ಹೇಗೆ ಹಾಕಿದ್ದಾರೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಹಾಯ್ ಬಡ, ಅಬರ್ನವ್ರು ಹಾಯ್ ಬಡ. ಹಾಯ್ ನೋಡಿ, ಅತ್ತೆ ಮನೆಗೆ ಬಂದಿದ್ದೀವಿ. ಇಲ್ಲೂ ಕೂಡ ಹೂವೆಲ್ಲ ಹಾಕಿದ್ದಾರೆ. ಇದು ಬಿಡಿಕಮ್ಮ ಮತ್ತೆ ಮನೆಯಲ್ಲಿ ಸ್ಪೆಷಲ್ ಆಗಿ ಓಣಂಗೆ ಕ್ಯಾಬೇಜ್ ಪಲ್ಯ ಸಾಂಬಾರ್ ಅವಿಯಲ್ ಕೇರಳ ಸ್ಪೆಷಲು, ಹಂಗೆ ಮೊಸರು ಸಾರು ಉಪ್ಪಿನಕಾಯಿ ಹಪ್ಪಳ. ಇದೆಂತ ಪಾಯಸ? ಪಾಲಡ. ಪಾಲಡ ಅಮ್ಮ ಹೇಳ್ತೀವಿ.